ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಸೊ ನಿಮ್ಗೆಲ್ಲ ಹಾಗೆ ಸುಮಾರ್ ಸತಿ ನೀವು ಕೇಳ್ತಾನೆ ಇದ್ದೀರಾ ಕಮೆಂಟ್ ಮಾಡಿ ಮಾಡಿ ಏನಪ್ಪಾ ಅಂತಂದ್ರೆ ಸರ್ ನಮಗೆ ಪಿ ಎಂ ಎಸ್ ಕ್ವಶನ್ ಸಾಲ್ವ್ ಮಾಡಿ ಅಂತ ಹೇಳಿ ಸೊ ಅದಕ್ಕೆ ಒಂದು ಫೈನಲ್ ಸ್ಟೆಪ್ ಅಂತ ಇರುತ್ತೆ ಆ ಸ್ಟೆಪ್ ಇವತ್ ಬಂದಿದೆ ಏನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ನಾಳೆಯಿಂದ ಅಂದ್ರೆ ಆ ಫಿಫ್ ಇಂದ ವ್ಯಾಲ್ಯೇಷನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ವ್ಯಾಲ್ಯೂಷನ್ ಬಂದಿರುವಂತಹ ಅಫಿಷಿಯಲ್ ಒಂದು ಸ್ಕೀಮ್ ಅಂತ ಏನಿದೆ ನಿಮಗೆ ಅದನ್ನೇ ತೋರಿಸಿ ಅದರಿಂದನೇ ನಿಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಈಗ ಇರುವಂತದ್ದು ನೀವು ನೋಡ್ತಾ ಇರುವಂತ ಸ್ಕೀಮ್ ಸ್ಕೀಮಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಮತ್ತೆ ನಿಮ್ಗೆ ಯಾವ ರೀತಿ ಆದಂತಹ ಆನ್ಸರ್ಸ್ ಬರ್ದಿರೋದು ಕರೆಕ್ಟ್ ಆಗಿರುತ್ತೋ ತಪ್ಪೋ ಅಥವಾ ನೀವು ಓನ್ ಆಗಿ ಆನ್ಸರ್ ಬರ್ದಿರ್ತೀರಾ ಮಾರ್ಕ್ಸ್ ಕೊಡ್ತಾರೋ ಇಲ್ವೋ ಅಥವಾ ಸರ್ ನಾನು ಬರ್ದಿರುವಂತಹ ಆನ್ಸರ್ಸ್ ಅವ್ರು ಅರ್ಥ ಆಗುತ್ತೋ ಇಲ್ವೋ ಇದೆಲ್ಲದಕ್ಕೂ ಕನ್ಕ್ಲೂಷನ್ ಇಲ್ಲಿ ಸಿಗುತ್ತೆ ಓಕೆ ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸಿಗೆ ನೋಡಿ ನಾವು ನೋಡಿದಾಗ ಕ್ವಶನ್ ಪೇಪರ್ ತುಂಬಾ ಈಸಿ ಆಗಿತ್ತು ಮತ್ತೆ ಸುಮಾರು ಜನಕ್ಕೆ ಈಸಿ ಅಂತ ಕೂಡ ಅನಿಸ್ತು ಜೊತೆಲಿ ಏನಪ್ಪ ಅಂದ್ರೆ ನಾವು ನೋಡಿದಂಗೆ ಯೂನಿಟ್ ಒನ್ ಮತ್ತೆ ಯೂನಿಟ್ ಸಿಕ್ಸ್ ನೀವೆಲ್ಲ ಕರೆಕ್ಟ್ ಅಲ್ವಾ ಸೊ ಪಾಸಿಂಗ್ ಪ್ಯಾಕೇಜ್ ನೋಡಿ ಪಾಸ್ ಆಗಿರುವಂತವ್ರು ಅಥವಾ ಪಾಸ್ ಆಗಬೇಕು ಅನ್ಕೊಂಡಿರೋ ಆದ್ರೆ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಯೂನಿಟ್ಸ್ ಓದಬೇಕು ಅಂತ ನಾನು ಹೇಳಿದ್ದೆ ಅಂತ ಸೊ ಯೂನಿಟ್ ಒನ್ ಮತ್ತೆ ಯೂನಿಟ್ ಸಿಕ್ಸ್ ಇದ್ರಲ್ಲಿ ನೋಡಿದಾಗ ಲಿಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂಡ್ ಎಕ್ಸ್ಪ್ಲೈನ್ ಇದೆಲ್ಲ ನೀವು ನೋಡಿದಿರಾ ಐ ಓ ಟಿ ಕೂಡ ಯೂನಿಟ್ ಸಿಕ್ಸ್ ಸಂಬಂಧಿಸಿರುವಂತದ್ದು ಎ ಆರ್ ಮತ್ತೆ ವಿ ಆರ್ ಇರ್ಬೋದು ಸೊ ಡಿಫ್ರೆನ್ಸ್ ಬಿಟ್ವೀನ್ ಆಗ್ಯುಮೆಂಟ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ ಇರ್ಬೋದು ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಎ ಆರ್ ಅಂಡ್ ಆರ್ ಇರ್ಬೋದು ಈ ಎಲ್ಲ ಕ್ವಶನ್ಸ್ ನ ನೀವು ಅಬ್ಸರ್ವ್ ಮಾಡಿ ಜೊತೆ ಜೊತೆಲಿ ಕೆಲವು ಕೂಡ ಇದಕ್ಕೆ ಕ್ರೇಸ್ ಮಾರ್ಕ್ಸ್ ಇದೆ ಅಂತ ಕೂಡ ಹೇಳ್ತಾ ಇದ್ರು ಯಾವ್ದಪ್ಪ ಅಂತಂದ್ರೆ ರಿಪೀಟ್ ಆಗಿದೆ ಅನ್ನೋದು ಕೂಡ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿದ್ರು ಕರೆಕ್ಟ್ ನೀವೇ ನೋಡಿದಾಗ ಇಲ್ಲಿ ನೋಡಬಹುದು ಲಿಸ್ಟ್ ಡಿಫರೆಂಟ್ ಟೈಪ್ಸ್ ಆಫ್ ರಿಸ್ಕ್ ಅಸೆಸ್ಮೆಂಟ್ ಟೆಕ್ನಿಕ್ಸ್ ಅಂತ ಇದೆ ಅದೇ ರೀತಿಯಾಗಿ ಲಿಸ್ಟ್ ಎನಿ ತ್ರೀ ಕಾಂಪೋನೆಂಟ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಇರ್ಬೋದು ಮತ್ತೆ ಇನ್ನ ಒಂದು ಕ್ವಶನ್ ನೋಡೋದಾದ್ರೆ ಇಲ್ಲಿ ನೋಡಿ ಸೊ ಲಿಸ್ಟ್ ಟೂಲ್ಸ್ ಯೂಸ್ ಇನ್ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಲಿಸ್ಟ್ ಎನಿ ಫೋರ್ ಟೂಲ್ಸ್ ಅವೈಲಬಲ್ ಫಾರ್ ಪ್ರಾಜೆಕ್ಟ್ ಪ್ಲಾನಿಂಗ್ ಸೊ ಇಲ್ಲೊಂದು ಫೋರ್ ಮಾರ್ಕ್ಸ್ ಇದೆ ಮತ್ತೆ ಇಲ್ಲೊಂದು ಟೂ ಮಾರ್ಕ್ಸ್ ಇದೆ ಈ ಸ್ಕೀಮ್ ಪ್ರಕಾರ ಯಾವುದೇ ರೀತಿಯಂತಹ ಗ್ರೇಸ್ ಮಾರ್ಕ್ಸ್ ಅನ್ನೋದು ನಿಮ್ಗೆ ರಿಫ್ಲೆಕ್ಟ್ ಆಗೋದಿಲ್ಲ ಅದೇ ರೀತಿಯಾಗಿ ಪ್ರಾಬ್ಲಮ್ ಸೊ ನಿಮ್ಗೆ ಗೊತ್ತಿದೆ ಪ್ರಾಬ್ಲಮ್ ಇಂದ ಒಂದು ಟೆನ್ ಮಾರ್ಕ್ಸ್ ಅನ್ನ ನೀವು ತಗೊಂಡಿದ್ದೀರಾ ಅದೆಷ್ಟು ಕರೆಕ್ಟ್ ಆಗಿರುತ್ತೆ ಅಂತ ನೋಡೋಣ ಅದೇ ರೀತಿಯಾಗಿ ಈ ಕ್ವಶನ್ ಅಲ್ಲಿ ಸುಮಾರ್ ಸತಿ ಕೇಳ್ತಿದ್ರು ಏನಪ್ಪಾ ಅಂತಂದ್ರೆ ಕನ್ಸ್ಟ್ರಕ್ಷನ್ ನೆಟ್ವರ್ಕ್ ಡಯಾಗ್ರಾಮ್ ಅಂಡ್ ಫೈಂಡ್ ದ ಕ್ರಿಟಿಕಲ್ ಪಾತ್ ಫಾರ್ ಪ್ರಾಜೆಕ್ಟ್ ಹೂಸ್ ಆಕ್ಟಿವಿಟೀಸ್ ಅಂಡ್ ದಿಯರ್ ಪ್ರೆಸಿಡ್ ಆರ್ ರಿಲೇಷನ್ಶಿಪ್ ಆರ್ ಗೀವನ್ ಬಿಲೋ ಸುಮಾರ್ ಟೀಚರ್ಸ್ ನನ್ನ ಕ್ವಶನ್ ಕೇಳಿದ್ರು ಏನಪ್ಪ ಅಂದ್ರೆ ಇಲ್ಲಿ ಕ್ರಿಟಿಕಲ್ ಪಾತ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಯಾವ್ದೇ ನಂಬರ್ ಕೊಟ್ಟಿಲ್ಲ ಅಂತ ಬಟ್ ನಿಮ್ಗೆಲ್ಲ ಗೊತ್ತಿದೆ ನೀವು ನನ್ನ ನೆಟ್ವರ್ಕ್ ಡಯಾಗ್ರಾಮ್ ಸಾಲ್ವ್ ಮಾಡಿರೋ ವಿಡಿಯೋ ನೋಡಿದ್ರೆ ಕ್ಲಾರಿಟಿ ಸಿಕ್ಕಿರುತ್ತೆ ಏನಪ್ಪಾ ಅಂದ್ರೆ ಕ್ರಿಟಿಕಲ್ ಪಾತ್ ಅನ್ನೋದು ಯಾವ್ದು ಲೆಂತಿಯೆಸ್ಟ್ ಪಾತ್ ಇರುತ್ತೋ ಅದನ್ನ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ ಸೊ ಹಾಗಾಗಿ ನಿಮ್ಗೇನು ಅಲ್ಲಿ ನಂಬರ್ಸೇ ಇರಬೇಕು ಅನ್ನೋದು ಮ್ಯಾಂಡೇಟರಿ ಇಲ್ಲ ಅಂತ ಅರ್ಥ ಆಗುತ್ತೆ ಸೊ ಈಗ ನಾವು ಸ್ಕೀಮ್ಗೆ ಎಂಟ್ರಿ ಕೊಡ್ತಾ ಇದೀವಿ ಪ್ರಕಾರ ನೀವು ನೋಡಬಹುದು ಸೊ ಡೆಫಿನೇಶನ್ ಅಂಡ್ ಲಿಸ್ಟಿಂಗ್ ಎನಿ ಫೋರ್ ಎಕ್ಸಾಂಪಲ್ಸ್ ಡೆಫಿನೇಷನ್ ಗೆ ಟೂ ಮಾರ್ಕ್ಸು ಲಿಸ್ಟಿಂಗ್ ಫೋರ್ಗೆ ಫೋರ್ ಮಾರ್ಕ್ಸು ಸೊ ಸಿಕ್ಸ್ ಮಾರ್ಕ್ಸ್ ಅದೇ ರೀತಿ ನೇಮ್ ಇನ್ ಟೈಪ್ಸ್ ಆಫ್ ಪ್ರಾಜೆಕ್ಟು ಮತ್ತೆ ಎಕ್ಸ್ಪ್ಲೈನ್ ನಾರ್ಮಲ್ ಪ್ರಾಜೆಕ್ಟ್ ಅಂಡ್ ವಿತ್ ಎನಿ ತ್ರೀ ವ್ಯಾಲಿಡ್ ಪಾಯಿಂಟ್ಸು ಸೊ ತ್ರೀ ತ್ರೀ ಮಾರ್ಕ್ಸು ತ್ರೀ ಮಾರ್ಕ್ಸ್ ಅಂದ್ರೆ ನಾವ್ ಅನ್ಕೊಂಡ ಹಾಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಅದೇ ತರ ಸ್ಕೀಮ್ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಈಗ ಮಾಡಲ್ ಆನ್ಸರ್ಸ್ ನ ಚೆಕ್ ಮಾಡೋಣ ಸೊ ಇಲ್ಲೂ ಕೂಡ ನೀವು ನೋಡಬಹುದು ಮಾಡಲ್ ಆನ್ಸರ್ ಪ್ರಕಾರ ಡೆಫಿನೇಷನ್ ಪ್ರಾಜೆಕ್ಟ್ ಮೆನ್ಷನ್ ಎನಿ ಫೋರ್ ಪ್ರಾಜೆಕ್ಟ್ಸ್ ಯು ಸೀನ್ ಡೈಲಿ ಡೈಲಿ ಲೈಫ್ ನಾವು ಕೊಟ್ಟಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಎಲ್ಲ ಪಾಸಿಬಿಲಿಟೀಸ್ ನೀವು ನೋಡ್ತೀರಾ ಟೆಂಪ್ರರಿ ಎಂಡೇವಿಯರ್ ಟು ಅಂಡರ್ಟೇಕನ್ ಟು ಕ್ರಿಯೇಟ್ ಯೂನಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇದು ನಾನು ಕೊಟ್ಟಿರುವಂತಹ ಡೆಫಿನೇಷನ್ ಆ ಡೆಫಿನೇಷನ್ ಕೂಡ ಇದೆ ಅದಾದ್ಮೇಲೆ ಸೀನಿಯರ್ ಡೈಲಿ ಲೈಫ್ ಡೈಲಿ ಲೈಫಲ್ಲಿ ನಾವು ನೋಡಿದಾಗ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇಂದ ಹಿಡಿದು ಇನ್ಫಾರ್ಮೇಷನ್ ನೀವೇ ನೋಡ್ತಾ ಇದ್ದೀರಾ ಯಾವ್ದು ತರ ಕೊಟ್ಟಿದ್ದಾರೆ ಜಸ್ಟ್ ಈ ತರ ಸಿಂಪಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಕರೆಕ್ಟಾ ಸೊ ಖುಷಿ ಆಯ್ತು ಅಂತ ಅನ್ಕೋತೀನಿ ನಿಮ್ಗೆ ಖುಷಿ ಆಯ್ತು ಅಂತಂದ್ರೆ ಇದು ಜಸ್ಟ್ ಒಂದು ಕಮೆಂಟ್ ಹಾಕಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಅದೇ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ನೀವು ಹೇಳ್ದಂಗೆ ಇಲ್ಲಿ ನಾರ್ಮಲ್ ಪ್ರಾಜೆಕ್ಟು ಕ್ರಾಶ್ ಪ್ರಾಜೆಕ್ಟ್ ಡಿಸಾಸ್ಟರ್ ಇದೆ ನಾನು ಕೊಟ್ಟಿರೋ ತರ ವೆರೈಟಿ ಆಫ್ ಪ್ರಾಜೆಕ್ಟ್ಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಬರುತ್ತೆ ಹೈವೇ ಪ್ರಾಜೆಕ್ಟ್ಸ್ ಅದು ಕೂಡ ಎಜುಕೇಶನ್ ಪ್ರಾಜೆಕ್ಟ್ಸ್ ಅದು ಕೂಡ ಆಲ್ಟರ್ನೇಟಿವ್ ಆನ್ಸರ್ ಆಗಿ ನಾವು ಕನ್ಸಲ್ಟ್ ಮಾಡಬಹುದು ಅದಕ್ಕೆ ಕೂಡ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ವೇಟ್ ಮಾಡಿ ನೋಡ್ತಾ ಇರಿ ಸೊ ಡೆಫಿನೇಷನ್ ಆಫ್ ಎ ಇಂಟರ್ನೆಟ್ ಆಫ್ ಥಿಂಗ್ಸ್ ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಹೆಂಗೆ ಅನಲೈಸ್ ದ ಬೆನಿಫಿಟ್ಸ್ ಆಫ್ ಎ ಆರ್ ಅಂಡ್ ಆರ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೀವು ನೋಡಬಹುದು ಸಿಂಪಲ್ ಆಗಿರುವಂತಹ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ ಸರ್ ನೀವು ಇಷ್ಟಕ್ಕೆ ಮಾರ್ಕ್ಸ್ ಕೊಡ್ತಾರು ಜನ ಕಾಲ್ ಮಾಡಿ ಕೇಳಿದ್ರಿ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಷ್ಟೇ ಆನ್ಸರ್ಸ್ ಕೂಡ ಅಲ್ಲಿ ಮೆನ್ಶನ್ ಕೂಡ ಲಿಸ್ಟ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಸೊ ಅದಕ್ಕೂ ಕೂಡ ಸಿಂಪಲ್ ಆಗಿರುವಂತಹ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ ಅದನ್ನ ಅಲ್ಲಿಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅರ್ಥ ಸೊ ಡಿಫ್ರೆನ್ಸ್ ಬಿಟ್ವೀನ್ ಎ ಆರ್ ಅಂಡ್ ವಿ ಆರ್ ಸೊ ಕೊಟ್ಟಿರುವಂತ ಆನ್ಸರ್ ಬೇಜಾನ ಆಯ್ತು ಅಂತ ಅನ್ಸುತ್ತೆ ಇಷ್ಟು ಕೂಡ ಬರ್ದ್ರೆ ಸಾಕು ನಿಮಗೆ ಅದರಲ್ಲಿ ಮಾರ್ಕ್ಸ್ ಅನ್ನ ಕೊಡ್ತಾರೆ ಇನ್ನ ಎನಿ ಫೋರ್ ಅಡ್ವಾಂಟೇಜಸ್ ಆಫ್ ಎಫೆಕ್ಟಿವ್ ಟೀಮ್ ಟೀಮ್ ಇಂದ ಇರುವಂತಹ ಒಳ್ಳೆ ಉಪಯೋಗಗಳು ಏನೇನು ಅಂತ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ ನೀವೆಲ್ಲ ನೋಡಿದ್ರೆ ಈ ಸ್ಕೀಮ್ ಅನ್ನ ನಾನು ನನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಜೊತೆ ಜೊತೆಗೆ ನನ್ನ ಮೊಬೈಲ್ ಆಪ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಸ್ಕೀಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಆನ್ಸರ್ಸ್ ಏನು ಸತಿ ವೆರಿಫೈ ಮಾಡ್ಕೊಳ್ಳಿ ಸೊ ಅದ್ರ ಬಗ್ಗೆ ಏನ್ ಡೌಟ್ ಪಡಕ್ ಹೋಗ್ಬೇಡಿ ನಾನು ಹೇಳೋದು ಇಷ್ಟಾನೆ ಎಕ್ಸಾಮ್ ಬರದಾಗಿದೆ ಇನ್ನ ರಿಸಲ್ಟ್ ವರ್ಗು ವೇಟ್ ಮಾಡ್ತಾರೆ ಹೊರತು ಅನ್ನೆಸೆಸರಿ ಡೌಟ್ಸ್ ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡೋಂತ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ನೋಡಬಹುದು ಇಲ್ಲಿ ಸೊ ಯಾವ್ ತರ ಇದೆ ಅಂತೇಳಿ ಒಂದು ಕಾಮನ್ ಆಗಿರುವಂತಹ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಡೀಟೈಲ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಸೆಲೆಬ್ರೇಟಿಂಗ್ ರಿಪಬ್ಲಿಕ್ ಡೇ ಇದರಲ್ಲಿ ನೀವು ಜಸ್ಟ್ ರಿಪಬ್ಲಿಕ್ ಡೇ ಯಾವ ತರ ಇರುತ್ತೆ ಮ್ಯಾನೇಜಿಂಗ್ ಸ್ಟೂಡೆಂಟ್ ಸ್ಟಾಫು ಆಕ್ಟಿವಿಟೀಸ್ ಟು ಪರ್ ಬಿ ಪರ್ಫಾರ್ಮ್ ಬಜೆಟ್ ಎಸ್ಟಿಮೇಷನ್ ಸ್ಟೇಟ್ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಅದೇ ರೀತಿ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಸೊ ಅಂದ್ರೆ ನೀವು ಇಲ್ಲಿ ಔಟ್ ಲೈನ್ ಸ್ಟ್ರಕ್ಚರ್ ಸಿಕ್ಕಿದ್ರೆ ಸಾಕು ನಿಮಗೆ ಆರಾಮಾಗಿ ಮಾರ್ಕ್ಸ್ ಅನ್ನ ಕೊಡ್ತಾರೆ ಸೊ ನಥಿಂಗ್ ಟು ವರಿ ಅಬೌಟ್ ದಿಸ್ ಅಂತ ಹೇಳ್ತೀನಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಮಾರ್ಕ್ಸ್ ಟು ಬಿ ಅಲಾಟೆಡ್ ಫಾರ್ ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂಡ್ ಎನಿ ಅದರ್ ರಿಲೆವೆಂಟ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಶೋರ್ ಸೊ ಯಾರ್ಯಾರು ಸರ್ ನಾನು ಕರೆಕ್ಟ್ ಆಗಿ ಬರ್ದಿಲ್ಲ ಮಾರ್ಕ್ಸ್ ಕೊಡಲ್ಲ ಅನ್ನೋ ಈ ಲೈನ್ ನೋಡ್ಕೊಳ್ಳಿ ಇನ್ನೊಂದ್ಸತಿ ಓದ್ಕೊಳ್ಳಿ ಮಾರ್ಕ್ಸ್ ಟು ಬಿ ಅಲಾಟೆಡ್ ಫಾರ್ ಜನರಲೈಸ್ಡ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂಡ್ ಎನಿ ಅದರ್ ರಿಲೆವೆಂಟ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದ್ರೆ ಇದನ್ನ ಜನರಲ್ ಆಗಿರುವಂತದನ್ನ ಬರೆದ್ರು ಕೂಡ ಅಲ್ಲಿ ನಿಮಗೆ ಸಿಕ್ಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಯಾರು ಕ್ವಶನ್ ಪೇಪರ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಯಾಕಂದ್ರೆ ಇಟ್ ಇಸ್ ವೆರಿ ಈಸಿ ಅಂತಾನೆ ಹೇಳ್ಬಹುದು ಅಲ್ವಾ ಅದೇ ರೀತಿಯಾಗಿ ರೆಸಿಡ್ಯೂಯಲ್ ಬಿಲ್ಡಿಂಗ್ ಬೇಕಾಗಿರುವಂತಹ ಏನು ಪ್ರಾಜೆಕ್ಟ್ ರಿಸೋರ್ಸಸ್ ಇದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನಾವು ನೋಡಿದಿರಿ ಇನ್ನು ಅನಾಲಿಸಿಸ್ ಬಗ್ಗೆ ನನ್ನ ಇದ್ರಲ್ಲಿ ಕೂಡ ಸೆನ್ಸಿಟಿವ್ ಅನಾಲಿಸಿಸ್ ಸಿನಾರಿಯೋ ಬೆಸ್ಟ್ ಅಂಡ್ ವರ್ಸ್ಟ್ ಸಿಮ್ಯುಲೇಷನ್ ಇದೆಲ್ಲ ನೋಡಿದಿರಿ ಸೊ ಇನ್ನ ಯಾವ್ದು ಬೇಕು ಡಿಫ್ರೆಂಟ್ ಫೇಸಸ್ ದಟ್ ಇಸ್ ಇನಿಷಿಯೇಷನ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಕ್ಲೋಸರ್ ಇರ್ಬೋದು ಸೊ ಈ ರೀತಿಯಾಗಿ ಎಲ್ಲಾ ರೀತಿಯ ಆನ್ಸರ್ಸ್ ಮತ್ತೆ ಎಲ್ಲ ಸಿಂಪಲ್ ಆಗಿರುವ ಆನ್ಸರ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು ಮೇನ್ ಆಗಿ ಸ್ಟೂಡೆಂಟ್ಸ್ ಕೇಳೋ ಕೇಳುವಂತದ್ದು ಇದು ಕೂಡ ಎಫೆಕ್ಟಿವ್ ನೀಡ್ ಸ್ಕೆಚ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ನಾನು ಇದನ್ನ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಟೈಮ್ ಡಿಸೆಂಬರ್ ಎಕ್ಸಾಮ್ ಆದಾಗ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ಸೇಮ್ ಆನ್ಸರ್ ಇಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ ಅದ್ರ ಇಲ್ಲಿ ನಾವು ಯೂಸ್ ಮಾಡಿರುವಂತದ್ದು ಅದೇ ರೀತಿ ಮುಂದಕ್ಕೆ ಹೋಗೋಣ ಸೊ ಇದನ್ನ ಕರೆಕ್ಟ್ ನೋಡ್ಕೊಳ್ಳಿ ಕೇಳ್ತಾ ಇರ್ತೀರಾ ಡೆವಲಪ್ ಎ ಗ್ಯಾಂಟ್ ಚಾರ್ಟ್ ಫಾರ್ ಗಿವನ್ ಪ್ರಾಜೆಕ್ಟ್ ಸೊ ಗ್ಯಾಂಟ್ ಚಾರ್ಟ್ ಯಾವ ತರ ಇದೆ ಅಂತ ಹೇಳಿ ಇದಕ್ಕೂ ಕೂಡ ನೀವು ಕರೆಕ್ಟ್ ಆಗಿ ಬರ್ದಿರುವಂತದನ್ನ ಅವರು ರಿಲೆವೆಂಟ್ ಆಗಿದ್ರೆ ಸಾಕು ಮಾರ್ಕ್ಸ್ ಅನ್ನ ಕೊಡ್ತಾರೆ ಇದು ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಫೈವ್ ಮಾರ್ಕ್ಸ್ ಬಂದಿದೆ ಪ್ಲಸ್ ನಿಮ್ಗೆ ಗೊತ್ತಿರೋ ಹಾಗೆ ವರ್ಕ್ ಬ್ರೇಟ್ ಅನ್ ಸೆಲ್ಸ್ ಎಷ್ಟು ಮಾರ್ಕ್ಸ್ ಬಂದಿತ್ತು ಅಲ್ಲಿ ಕೂಡ ನಿಮ್ಗೆ ಸಿಕ್ಸ್ ಮಾರ್ಕ್ಸ್ ಬಂದಿತ್ತು ಎ ಆರ್ ವಿ ಆರ್ ಅಂದ್ರೆ ನಾನು ಹಾಗೆ ಪಾಸಿಂಗ್ ಪ್ಯಾಕೇಜ್ ಮಾರ್ಕ್ಸ್ ಅಂತೂ ನಿಮಗೆ ಪ್ರಾಬ್ಲಮ್ ಇಲ್ಲ ಸೊ ಟೂಲ್ಸ್ ಯೂಸ್ಡ್ ಗ್ಯಾಂಡ್ ಚಾರ್ಟ್ ನೆಟ್ವರ್ಕ್ ಡಯಾಗ್ರಾಮ್ ಪ್ರಾಜೆಕ್ಟ್ ಡಿಸೈನ್ ಟೈಮ್ ಎಸ್ಟಿಮೇಟ್ ಆಯ್ತು ಅದೇ ರೀತಿ ಸೇಮ್ ಮತ್ತೆ ನಮಗೆ ಇರುವಂತದ್ದು ನೋಡಬಹುದು ಇಲ್ಲಿ ಫೋರ್ ಟೂಲ್ಸ್ ಅವೈಲೇಬಲ್ ಅಗೇನ್ ವಿ ಯೂಸಿಂಗ್ ದ ಸೇಮ್ ಆನ್ಸರ್ ಇದು ಕೂಡ ಅಷ್ಟೇ ಇರುವಂತದ್ದು ಆಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ನೀವು ಆರಾಮಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು ಇನ್ನ ಪ್ರಾಬ್ಲಮ್ ವಿಷಯಕ್ಕೆ ಬರೋಣ ಸೊ ನಿಮ್ಗೆ ಗೊತ್ತಿತ್ತು ಒಂದೇ ಒಂದು ಫಾರ್ಮುಲಾ ಹಾಕಿದ್ರೆ ಸಾಕು ನಿಮ್ಗೆ ಫುಲ್ ಆಗಿರುವಂತಹ ಕ್ಯಾಲ್ಕುಲೇಷನ್ ಸಿಕ್ಬಿಡುತ್ತೆ ಅಂತ ಆಮೇಲೆ ನಿಮ್ಗೆ ಹಾಕಿರುವಂತಹ ಏನು ಚಾರ್ಟ್ ಅನ್ನ ನೋಡ್ಕೊಳ್ಳಿ ಯಾವ ತರ ಹೇಳಿ ಒನ್ ಇಂದ ಇಲ್ಲಿಗೆ ತರ್ಟೀನ್ ಮತ್ತೆ ಇಂದ ಇನ್ನೊಂದು ಎಲ್ಲಿಗೆ ತ್ರೀಗೆ ಹೋಗಿದೆ ಒಂದಿಂದ ಟೂ ಗೊಂದು ಒಂದಿಂದ ತ್ರೀಗೊಂದು ಟೂ ಇಂದ ಫೋರ್ಗೆ ಟೂ ಇಂದ ಫೋರ್ಗೆ ತ್ರೀ ಇಂದ ಫೋರ್ ಬಂದಿದೆ ಸೊ ತ್ರೀ ಇಂದ ಫೋರ್ ಒಂದು ಅಟ್ಯಾಚ್ ಮಾಡಿದಿರಿ ಅದೇ ರೀತಿ ಟೂ ಇಂದ ಫೈ ಗೆ ಸೊ ಇಲ್ಲಿರುವಂತ ಟೂ ಇಂದ ಫೈವ್ ಗೆ ಫೋರ್ ಇಂದ ಫೈವ್ ಗೆ ಸೊ ಇದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇದೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಯಾಕಂದ್ರೆ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್ ಇದು ಕರೆಕ್ಟ್ ಇದೆಯೋ ತಪ್ಪಿದೆಯೋ ನಮಗೆ ಗ್ಯಾರಂಟಿ ಇಲ್ಲ ದಯವಿಟ್ಟು ಇದನ್ನ ತೋರಿಸಿ ನಮಗೊಂದ್ಸತಿ ಸ್ಕೀಮ್ ಹೇಳಿ ಅಂತ ಹೇಳ್ತಾ ಇದ್ರಿ ಸೊ ಅಲ್ಲಿಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಸೊ ನಿಮ್ಗೆ ಇಲ್ಲಿ ಫೈವ್ ಇಂಟು ಟೂ ಟೆನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಓಕೆನಾ ಸೊ ಆರಾಮಾಗಿ ಮಾರ್ಕ್ಸ್ ಬರುತ್ತೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಅದೇ ರೀತಿಯಾಗಿ ಇದು ಗ್ಯಾನ್ ಚಾರ್ಡ್ ಇದು ನೋಡ್ಕೊಳ್ಳಿ ಯಾವ್ದು ನೆಟ್ವರ್ಕ್ ಡಯಾಗ್ರಾಮು ಇದು ಕೂಡ ನಾವು ಸಾಲ್ವ್ ಮಾಡುವಂತಹ ನೆಟ್ವರ್ಕ್ ಡಯಾಗ್ರಾಮೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು ಸುಮಾರು ನೋಟ್ ಕೊಟ್ಟಿದ್ದಾರೆ ಇಫ್ ಸ್ಟೂಡೆಂಟ್ ರೈಟ್ಸ್ ಒನ್ಲಿ ನೆಟ್ವರ್ಕ್ ಡಯಾಗ್ರಾಮ್ ಫುಲ್ ಮಾರ್ಕ್ಸ್ ಟು ಬಿ ಅಲಾಟೆಡ್ ಸೊ ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೆಟ್ವರ್ಕ್ ಡಯಾಗ್ರಾಮ್ ಬರೆದು ನೀವು ಏನು ಕ್ರಿಟಿಕಲ್ ಪಾತ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ ಫುಲ್ ಮಾರ್ಕ್ಸ್ ತಗೋತೀರಾ ಅಟೆಂಪ್ಟ್ ಮಾಡಿದ್ರೆ ಸಾಕು ಅಂದ್ರೆ ಏನು ಒಂದು ಫಿಫ್ಟಿ ಪರ್ಸೆಂಟ್ ನೀವು ಒನ್ ಇಂದ ಟೂಗೆ ಟೂ ಇಂದ ಥ್ರೀ ತ್ರೀ ಇಂದ ಫೋರ್ ಇಷ್ಟನ್ನ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಅವಕ್ ಕೂಡ ಅಟ್ ದ ಅಸ್ಯೂಮ್ ಫುಲ್ ಮಾರ್ಕ್ಸ್ ಟು ಬಿ ಅಲಾಟೆಡ್ ಫಿಫ್ಟಿ ಪರ್ಸೆಂಟ್ ಅಟೆಂಪ್ಟ್ ಮಾಡಿದ್ರೆ ಆಫ್ ದಿ ಮಾರ್ಕ್ಸ್ ಅಂಡ್ ಇಫ್ ದ ಡ್ಯೂರೇಷನ್ ಅಸ್ಯೂಮ್ ಅಂಡ್ ಸಾಲ್ವ್ಡ್ ದೆನ್ ಅವರೇ ಯಾವ್ದೋ ಅಸ್ಯೂಮ್ ಮಾಡ್ಕೊಂಡ್ರೆ ಡ್ಯೂರೇಷನ್ ನ ಸಾಲ್ವ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಕೊಡಿ ಅಂತ ಹೇಳಿದಾರೆ ಸೊ ಅಲ್ಲಿಗೆ ಇದರಿಂದ ನಿಮ್ಗೆ ಹೆಂಗೆ ಆದ್ರೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದಂಗೆನೆ ಸೊ ಅರ್ಧ ಅಟೆಂಡ್ ಮಾಡಿದ್ರೆ ಸಾಕು ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ ಓಕೆ ಸೊ ಅಲ್ಲಿಗೆ ನಮ್ಗೆ ಬೇಕಾಗಿರುವಂತಹ ಮೈನ್ ಥಿಂಗ್ಸ್ ಇವೆರಡನ್ನ ನಾವು ಈಗ ಕಂಪ್ಲೀಟ್ ಆಗಿ ನೋಡಿದಿರಿ ಇನ್ನೆಲ್ಲ ನೀವು ಕೇಳ್ಬೋದು ಸರ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅನ್ಸುತ್ತೆ ನೀವ್ ಕಮೆಂಟ್ ಮಾಡಿ ಸರ್ ರಿಕ್ವೈರ್ಮೆಂಟ್ ಇಲ್ಲ ನಂಗೆ ಥಿಯರಿ ಓದಿರುವಂತ ಕ್ವಶನ್ಸ್ ಇದ್ದೇ ಇರ್ತವೆ ನಿಮ್ಗೆ ಡೌಟ್ ಇರೋ ಸೆಕ್ಷನ್ ಮಾತ್ರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಲಿಸ್ಟ್ ಅಬ್ಜೆಕ್ಟ್ ಆ ಅಬ್ಜೆಕ್ಟಿವ್ಸ್ ಆ ಪ್ರಾಜೆಕ್ಟ್ ಆಡಿಟ್ ಸೊ ಇದೆಲ್ಲ ನಮ್ಗೆ ಗೊತ್ತಿರುವಂತಹ ಕ್ವಶನ್ಸ್ನೆ ಫೈನಲ್ ಆಗಿ ನೀವು ಇಲ್ಲೊಂದು ಅಬ್ಸರ್ವ್ ಮಾಡಲೇಬೇಕು ಸಿಮಿಲರ್ ಆರ್ ರಿಲೆವೆಂಟ್ ಆನ್ಸರ್ಸ್ ಆಲ್ಸೋ ಟು ಬಿ ಕನ್ಸಿಡರ್ ಟು ಆಲ್ ದ ಕ್ವಶನ್ಸ್ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಅಂದ್ರೆ ಇದಕ್ ರಿಲೆವೆಂಟ್ ಆಗಿರುವಂತಹ ಆನ್ಸರ್ಸ್ ನ ಬರ್ರೆ ಸಾಕು ಅದಕ್ಕೆ ಮಾರ್ಕ್ಸ್ ಅನ್ನ ಕೊಡಿ ಓಕೆ ಸೊ ದಿಸ್ ಇಸ್ ವಾಟ್ ವಾಟ್ ಎವರ್ ಯು ಎಕ್ಸ್ಪೆಕ್ಟೆಡ್ ಇದು ನನ್ನ ವೆಬ್ಸೈಟ್ ಅಲ್ಲಿ ಇರುತ್ತೆ ನೀವು ಇದನ್ನ ನೋಡ್ಕೊಂಬೋದು ತೊಂದರೆ ಇಲ್ಲ ಆನ್ಸರ್ಸ್ ನ ಚೆಕ್ ಮಾಡ್ಕೊಳ್ಳಿ ಓಕೆ ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಸ್ಕೀಮ್ ಆಫ್ ದಿ ಮೇ ಎಕ್ಸಾಮ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಓಕೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಅಂದ್ರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ಇನ್ನ ರಿಸಲ್ಟ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಟ್ಲೀಸ್ಟ್ ಒಂದು ವೀಕ್ ನಡೆಯುತ್ತೆ ಸೊ ಜೂನ್ ಟ್ವೆಂಟಿಯತ್ ಅಲ್ಲಿ ನಿಮಗೆ ರಿಸಲ್ಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದ್ರೆ ಸುಮಾರು ಹುಡುಗರು ರಿಸಲ್ಟ್ ಬಗ್ಗೆನೆ ಕ್ವಶನ್ಸ್ ಕೇಳ್ತಾ ಇದೀರಾ ಸೊ ಹಾಗಾಗಿ ಬಂದ್ಮೇಲೆ ಇನ್ನ ರಿಸಲ್ಟ್ ಕೊಟ್ಟೆ ಕೊಡ್ತಾರೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತಲ್ಲ ನಾಳೆ ರಿಸಲ್ಟ್ ಬರಲೇಬೇಕು ಅದನ್ನೇ ನೆನಪಿಟ್ಟಿಟ್ಕೊಂಡು ಈಗ ಕೊರಿಯಕ್ಕೆ ಹೋಗ್ಬೇಡಿ ಓಕೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಥ್ಯಾಂಕ್ ಯು ವೆರಿ ಮಚ್